ಸರ್ ಅದೇ ಪ್ರಚಾರಕ್ಕೆ ಹೋಗ್ತಾರೆ. ಇವಾಗ ಪ್ರಚಾರಕ್ಕೆ ಹೋಗೋದು ಅಂತಂದ್ರೂ ಒಂದು ತಿಳ್ಕೊಳ್ಳಿ, ಎಷ್ಟೋ ಜನ ನಮ್ಮ ಜೀವನದಲ್ಲಿ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಬಹಳ ಬೇಕಾಗಿ ನಮ್ಮ ಪರ ನಮ್ಮ ಚಿತ್ರರಂಗಕ್ಕೆ ನಾನು ಕಾಲಿಟ್ಟಾಗ ನನಗೆ ಆ ಕಷ್ಟ ಟೈಮಲ್ಲೂ ಕೆಲವರು ನಿಂತಿರೋರು ತುಂಬಾ ಜನ ಇದೆ. ಅವ್ರ ಪರ ಅವರಿಗೆ ಬೇಕಾದಾಗ ನಾನು ನಿಲ್ಲೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನ್ನ ಇದ್ರಲ್ಲಿ. ಇದರಲ್ಲಿ ನೀವು ಇಫ್ ಯು ಥಿಂಕ್ ನಾನು ಯಾವುದೋ ಪಾರ್ಟಿ ಪರವಾಗಿ ಅಥವಾ ಇನ್ನೊಂದು ಅಂತಂದ್ರೆ ಅದು ನಾನು ಮಾಡಿಲ್ಲ. ಸೊ ಆಮ ನಾನೊಬ್ಬ ನಟ, ಸಿನಿಮಾ ಮಾಡೋದಕ್ಕೆ ತುಂಬ ಇದೆ. ಮೊನ್ನೆ ಅಷ್ಟೇ ಒಂದು ಲೆಟರ್ ಕೂಡ ರಿಲೀಸ್ ಮಾಡಿದ್ದೆ ನಾನು, ದಟ್ ನನ್ನ ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ. ಸೊ ಐ ವಿಲ್ ಸ್ಟಿಕ್ ಟು ಸಿನಿಮಾ ಪರ್ನ. ಅಂದ್ರೆ ಸಹಜವಾಗಿ ನೀವೆಲ್ಲ ಅಂದ್ರೆ ನಿಮ್ಗೆ ಆಪ್ತರ ಯಾರಾದ್ರು ಸ್ನೇಹಿತರು ಯಾರಾದ್ರು ಅವ್ರ ಪರವಾಗಿ ಪ್ರಚಾರ ಮಾಡಿದಾರ, ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಬಟ್ ಈ ಬಾರಿ ಅದೇ ರೀತಿ ನಿಲುವಿರುತ್ತಾ ಅಥವಾ ಒಂದು ಪಕ್ಷದ ನಿಲುವುಗಳನ್ನ ನಾನು ತಗೊಂಡಿರೋದು ಏನಕ್ಕೆ ಅಂದ್ರೆ ಕೆಲವ್ರ ಪರವಾಗಿ ನಾನು ನಿಲುವುಗಳನ್ನ ತಗೊಂಡಿದ್ದೀನಿ. ಅದು ಇವಾಗ ಹೋಗ್ತಾ ಇರೋ ಜಾಗದಲ್ಲಿ ನಾನು ಸ್ಪಷ್ಟವಾಗಿ ಕೊಡ್ತೀನಿ. ಇಲ್ಲಿ ನಾನು ಹೇಳೋದು ತಪ್ಪಾಗುತ್ತೆ, ಮಾತಾಡೋದು ತಪ್ಪಾಗುತ್ತೆ, ಕೆಲವು ನಾನು ಕೆಲವು ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀನಿ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಕೆಲವು ನಾನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ನಿಮ್ಗೇನು ಹೌದು ಹೌದು ಗೊತ್ತಿಲ್ಲ ರೀ, ಅದೇನೋ ಮಾಡ್ಕೊಂಡಿದ್ದಾರೆ ಐ ಥಿಂಕ್. ಸರ್ ಇನ್ನೊಂದು ಮುಖ್ಯ